नाकमणि तन याव प्रभाव तोरस्ता इल्वल अमृत बंदी अमृत अमृत बंदी कंद गुर संजीवनी मूलिके ना अर्जुन प्राण उल्स संजीवनी मूलिके नमक सिक्बिड़ गुर भेष मगे भेष पूर्ति यात्र ನಿನ್ನ ಜೊತೆ ಬರಕ ಆಗದೆ ಹೋದ್ರು ಆ ಭಗವಂತ ನಿನ್ನ ಕೈ ಬಿಡ್ಲಿಲ್ಲ ಅಮ್ಮ ಸರಿ ನೋಡು ಸೂರ್ಯದೇ ಆಗೋಕ್ಕೆ ಮುಂಚೆ ನಾವು ಆಶ್ರಮ ಸೇರ್ಕೋಬೇಕು ಈ ಔಷಧಿನ ಅರ್ಜುನ ಕೊಟ್ಟು ಅವನ ಪ್ರಾಣವನ್ನ ಉಳಿಸ್ಕೋಬೇಕಮ್ಮ ತಗೋ ಬೇಗ ಬೇಗ ಹೋಗೋಣ ನಡಿ ಪರಮೇಶ್ವರ ಪರಮೇಶ್ವರ ಬಾ ಬಾ उठ्रे बनी आश्रम कड़े बेग बेग हज्जे हाकण अमृत नीन उत्साह नन अर्थ आगत नोड़ नरसम निन्गदली बर स्थिति नानी मुदे हता नेगदली नाने हिंबाते नोड़ आषधि आदू बेग आश्रम सेर अर्जुन सेर अद मुख्य ನನಗೆ ನೀನ್ ಕಾಯಬೇಡಮ್ಮ ನೀನ್ ಹೋಗ್ತಾ ಇರು ನಾನು ಬರ್ತೀನಿ ಹೋಗು ಸರಿ ಗುರುಗಳೇ ಇದೇನಿದು ಕೇಳಿರಮ್ಮ ಇಲ್ಲಿ ಬಂದಿದ್ದಾನೆ ಕೇಳಿರಮ್ಮ ಇಲ್ಲೇನ್ ಮಾಡ್ತಿದ್ಯಾ ಆಶ್ರಮದಲ್ಲಿ ಇರಬೇಕಾದವನು ನೀನು ಇಲ್ಲಿ रीति रेक्के आड़स्ता रीति सुप्ता अंद्रेन सूचने अर्जुन प्रीतिया सागर दली बिद्दु नन्ना गुरी हिंदे सर्द बिटे अदू आयाम आद्रे नन्ना सेडिन आयाम इन्नु जागृत तात्कालिक सेडिगे विराम नीडिदे नन्नोळगिन सेडिन ज्वाले खंडितवागलु आरिल्ल तीव्रवा उरीता नागिणिया सेड़ ज्वाले एदर्सोदे सिद्धागु विष्णु अमृत युद्ध रंग के इड़े इन निम यारीगू उलिकाल
ಅಮೃತಾ ನಾವ ಅಮೃತಾ ಬಂದಿ ಅಮ್ಮ ಮಗಳೇ ಅಮ್ಮ ಹೇಮಾ ಅಮೃತಾ ಬಂದ್ಲು ಅಮೃತಾ ಅಮೃತಾ ತಂದೆಯ ಮಗಳೇ ಸಂಜೀವಿನಿ ತಂದೆಯ ಅಮೃತಾ ನನ್ನ ಮಗನ ಪಾಲಿನ ದೇವತೆಯಾಗಿ ಅವನಿಗೆ ಮರು ಹುಟ್ಟು ಕೊಟ್ಬಿಟ್ಟಿಯಲ್ಲೇ ಮತ್ತೊಂದು ತಾಯಿಯಾಗಿ ನನ್ನ ಮಗನ ಉಳಿಸ್ಕೊಂಡ್ಬಿಟ್ಟಿಯಮ್ಮ ನೀನು ಅಮೃತಾ ಗುರುಗಳೇ ದೀರ್ಘ ಸುಮಂಗಲಿ ಭವ ಹೇಗಿದೆಯಾ ಕಂದ ಗುರುಗಳೇ ನನ್ನ ವಿಚಾರ ಹಾಗಿರಲಿ ತಗೊಳ್ಳಿ ಮೊದಲು ಈ ಸಂಜೀವಿನಿ ಮೂಲಿಕೆನ ತಗೊಳ್ಳಿ ನನ್ನ ಅರ್ಜುನ್ ಅವರು ಹೇಗಿದ್ದಾರೆ ಅವರನ್ನ ಬದುಕಿಸ್ಕೊಡಿ ಶಾಸ್ತ್ರಿಗಳೇ ತಗೊಳ್ಳಿ ಇನ್ನೇನು ಭಯವಿಲ್ಲಮ್ಮ ಮೂಲಿಕೆ ತಂದಾಯ್ತಲ್ವಾ ಇದರಿಂದ ಔಷಧಿಯನ್ನು ಸಿದ್ಧಪಡಿಸಿ ಆಮೇಲೆ ಮಿಕ್ಕಿದ್ದನ್ನ ಮಾತಾಡೋಣ ಅಂತೂ ನಮ್ಮ ಅಮೃತ ಮೃತ್ಯುವಿಗೆ ಸವಾಲು ಹಾಕಿ ತನ್ನ ಗಂಡನ ಉಳಿಸ್ಕೊಂಡ್ಬಿಟ್ಟು ಕೊಡಮ್ಮ ಇನ್ನು ಯಾವ ಭಯವೂ ಇಲ್ಲ ಎಲ್ಲರೂ ನಿರಾತಂಕವಾಗಿರಿ ಪರಮೇಶ್ವರ ಮಗನ ಉಳಿಸ್ಕೊಟ್ಬಿಟ್ಟೆ ನಿನ್ ಋಣ ನಾನ್ ಹೇಗಮ್ಮ ತೀರಿಸ್ಲಿ ಹೌದು ಅತ್ತಮ್ಮ ತಾಯಿಯಾಗಿ ನಾನೇ ಅಸಹಾಯಕಳಾಗಿ ಕೈ ಕಟ್ಟು ಕೂತಿದ್ದನ್ನ ನೆನ್ಸ್ಕೊಂಡ್ರೆ ನನ್ ಕರುಣೆ ಕಿತ್ತು ಬರುತ್ತೆ ಅಂಥದ್ರಲ್ಲಿ ನಮ್ಮ ಅಮೃತ ಯಾರು ಮಾಡಕ್ ಆಗದೆ ಇರೋಂತ ಸಾಧನೆನ ಮಾಡಿ ತೋರಿಸಿದಾಳೆ ನಮ್ಮನೆ ದೀಪನ ಬೆಳಗಿಸಿದಾಳೆ ನಮ್ಮನೆ ಆಸ್ತಿ ಅವಳು ನಾವಿವಳನ್ನ ಜೋಪಾನ ಮಾಡ್ಕೋಬೇಕು ಅತ್ತೆಮ್ಮ ನಾನು ಅರ್ಜುನ ಅಣ್ಣ ತಮ್ಮ ಅನ್ನೋದಕ್ಕಿಂತ ಜೀವದ ಗಳಿಯರಾಗಿ ಬದುಕ್ತವ್ರಮ್ಮ ಅವನು ಈ ಸ್ಥಿತಿ ಇದ್ದಾನೆ ಅಂತ ಗೊತ್ತಾದಾಗ ನನ್ಗೆ ಅರ್ಧ ಜೀವನೇ ಹೋದಾಗಾಗಿತ್ತು ಅಮೃತ ನೀನ್ ಕಾಪಾಡಿರೋದು ಬರೀ ನನ್ನ ತಮ್ಮನ ಮಾತ್ರ ಅಲ್ಲಮ್ಮ ನನ್ನ ಪ್ರಾಣನ ಚಚ್ಚೆ ಹಾಗೆ ಮಾತಾಡ್ಬೇಡಿ ಬಾಬಾ ನನಗೆ ಮುಜುಗರ ಆಗುತ್ತೆ ನನ್ನ ಜಾಗದಲ್ಲಿ ಬೇರೆ ಯಾರಿದ್ದಿದ್ರು ಇದೇ ಕೆಲಸ ಮಾಡ್ತಾ ಇದ್ರು ಒಟ್ಟಿನಲ್ಲಿ ಅರ್ಜುನ್ ಅವರು ಹುಷಾರಾದ್ರೆ ಸಾಕು ಎಲ್ರು ಸಮಾಧಾನ ಮಾಡ್ಕೊಳ್ಳಿ ಏನಂತದ್ ಮಾಡ್ಬಿಟ್ಲು ಅಂತ ಇಷ್ಟೆಲ್ಲ ಹೊಗಳಿ ಗುಡ್ಡೆ ಹಾಕ್ತಿದ್ದಾರೆ ಎಮೋಷನಲ್ ಫೂಲ್ಸ್ ಕಡಿದಾಮ ಇಷ್ಟೊತ್ತಿನಲ್ಲಿ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಏನ್ ವಿಷಯ ಅಂತೇಳಿ ನಿನಗೆ ಥ್ಯಾಂಕ್ಸ್ ಹೇಳಬೇಕು ಅಥವಾ ನಿನ್ನ ಗಂಡನನ್ನು ನೀನು ಉಳಿಸ್ಕೊಂಡೆ ಅಂತೇಳಿ ನಿನಗೆ ಅಭಿನಂದನೆಗಳನ್ನ ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲಮ್ಮ ಒಟ್ಟಿನಲ್ಲಿ ನೀನು ಗೆದ್ದು ನಮ್ಮನ್ನು ಗೆಲ್ಲಿಸ್ಕೊಂಡ್ಬಿಟ್ಟೆ ನಮ್ಮ ಅರ್ಜುನ್ಗೋಸ್ಕರ ಯಾರೋ ತಗೊಳ್ಳೋದೇನೋ ಅಂತ ರಿಸ್ನ ನೀನು ತಗೊಂಡು ಆರು ಹೋಗ್ತಿದ್ದಂತ ನಮ್ಮನೆ ತೀರ್ಪನ್ನ ತಂದ್ಬಿಟ್ಟೆಮ್ಮ ನಮ್ಮನೆ ಮಗನನ್ನು ಮತ್ತೆ ನಮ್ಗೆ ಉಳಿಸ್ಕೊಟ್ಟಂತ ಸೌಭಾಗ್ಯ ಲಕ್ಷ್ಮಿ ನಮ್ಮನೆ ಇದು ಸೌಭಾಗ್ಯಲಕ್ಷ್ಮಿ ಅಮೃತ ಯಾಕಮ್ಮ
ಬಿಚ್ಚಿಬಿಟ್ಬಿಟ್ಟೆ. ಅದು ಏನಿಲ್ಲ ಮಾವ, ಸ್ವಲ್ಪ ಆಯಾಸ ಆಗಿದೆ ಅಷ್ಟೆ. ಅಮೃತ, ಅಷ್ಟು ದೂರ ಹೋಗಿ ತುಂಬ ಸುಸ್ತಾಗಿ ಬಂದಿರೋ ಥರ ಕಾಣಿಸ್ತಿದೆ. ನಿಮಗೆ ಕುಡಿಯೋಕ್ಕೆ? ತಯಾರಿಸಿದ ಔಷಧಿ ಸಿದ್ಧವಾಗಿದೆ. ಗಿಳಿ ನನ್ನ ಪರಮೇಶ್ವರ, ಯೋ ತಂದೆ, ಧೂಪ ದೀಪಗಳಿಂದ ಕಂಗೊಳಿಸಬೇಕಾದ ನನ್ನ ಶಿವ, ಇಂಥ ಸ್ಥಿತಿಯಲ್ಲಿ, ಇಂಥ ಅಶುಚಿಯಾದ ಸ್ಥಳದಲ್ಲಿ, ಕುಂದು ಕಸ ಕಡ್ಡಿಗಳ ಮಧ್ಯೆ ಇದನಲ್ಲ, ಅಮೃತಾಳ, ಸಂಜೀವಿನಿ ಲೋಕದ ಯಾತ್ರೆ ಯಶಸ್ವಿಯಾಗಿದ್ದಕ್ಕೆ ನಿನಗೆ ನಾನು ಕೃತಜ್ಞತೆ ಸಲ್ಲಿಸಬೇಕು. ಅದನ್ನ ಜ್ಞಾಪಿಸಕ್ಕೆ ಅಂತಾನೆ ಈ ಗಿಳಿರಾಮ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಮೊದಲು ನಿನ್ನನ್ನು ಶುಚಿ ಮಾಡಬೇಕು. ಈ ನನ್ನ ಪರಮೇಶ್ವರನಿಗೆ ಮನಸಾರೆ ಧನ್ಯವಾದಗಳನ್ನ ಸಮರ್ಪಿಸಬೇಕು. ಶಿವನ ಆರಾಧನೆ ಆಗಲೇಬೇಕು. ಧನ್ಯವಾದ ಗಿಳಿರಾಮ, ನನ್ನ ಕರ್ತವ್ಯವನ್ನು ನನಗೆ ನೆನಪು ಮಾಡಿದೆ. ಧನ್ಯವಾದ. ನಾಗಮಣಿ ಮೇಲಿನ ಆಸೆಗೋಸ್ಕರ ನನ್ನ ತಂದೆ ತಾಯಿನ ನಿರ್ದಾಕ್ಷಿಣ್ಯವಾಗಿ ಕೊಂದು ಹಾಕ್ಬಿಟ್ರಲ್ರೋ ಎಲ್ರು,
ನಿಮ್ಮ ದುರಾಸೆಗೆ ತಕ್ಕ ಪ್ರತಿಫಲನ ಅನುಭವಿಸ್ತೀರ. ನಿಮ್ಮ ಪಾಪ ನಿಮಗೆ ಶಿಕ್ಷೆ ಕೊಡುತ್ತೆ. ನೀವು ಎಷ್ಟು ನಿರ್ದಾಕ್ಷಿಣ್ಯವಾಗಿ ನನ್ನ ತಂದೆ ತಾಯಿನ ಕೊಂದಾಕಿದ್ರು, ಅದಕ್ಕೆ 100 ಪಟ್ಟು ಹೆಚ್ಚಾಗಿ ನಿಮ್ಮನ್ನ ನಿರ್ದಾಕ್ಷಿಣ್ಯವಾಗಿ ಕೊಂದು ನರಕಕ್ಕೆ ಕಳಿಸ್ತೀನಿ. ನಮ್ಮ ಲೋಕಕ್ಕೆ ಸೇರ್ಬೇಕಾಗಿರೋ ನಾಗಮಣಿನ ಮತ್ತೆ ಪಡ್ಕೊಳ್ಳೋದಿಕ್ಕೆ ಪಣ ತೊಟ್ಟು ಇಲ್ಲಿಗೆ ಬಂದಿರೋಳು ಕಣು. ಅದೇ ನನ್ನ ಜೀವನದ ಮೂಲ ಉದ್ದೇಶ. ಯಾವುದೋ ಸಂದರ್ಭಕ್ಕೆ ಸಿಲುಕಿ ಅರ್ಜುನ ಅವರ ಮೇಲಿನ ಪ್ರೀತಿಯ ಬಂಧಕ್ಕೆ ಕಟ್ಟು ಬಿದ್ದು ಕ್ಷಣಕಾಲ ನನ್ನ ಉದ್ದೇಶದಿಂದ ದೂರ ಇದ್ಬಿಟ್ಟೆ. ಆದ್ರೂ ಈಗಲೂ ನನ್ನೊಳಗಿನ ಆ ಉದ್ದೇಶ ಜಾಗೃತವಾಗಿದೆ. ಈ ಒಂದು ಸಂದರ್ಭನ ಸೃಷ್ಟಿಸಿ ಆ ಪರಮೇಶ್ವರ ನನ್ನ ಗುರಿನ ನನ್ನ ಉದ್ದೇಶನ ಮತ್ತೆ ನೆನಪು ಮಾಡಿಕೊಟ್ಟಿದ್ದಾನೆ. ಅಪರಾಧಿ ಕಣ್ಣೆದುರುಗಡೆ ಇರುವಾಗ ಬಿಡೋ ಮಾತೇ ಇಲ್ಲ. ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಬೇಡ, ಮುಂದಿನ ಕೋಪನ ತಣಿಸ್ಕೋ. ತನಗೆ ಗೊತ್ತಿಲ್ಲದೆ ನನ್ನಿಂದ ತಪ್ಪಾಗಿದೆ. ನಿನಗೆ ಬೇಕಾಗಿರೋ ನಾಗಮಣಿ ನನ್ನ ಹತ್ರ ಇದೆ. ಏ ನಾಗಿಣಿ, ನಿನಗೆ ಬೇಕಾಗಿರೋದು ಈ ನಾಗಮಣಿ ತಾನೆ. ಈ ನಾಗಮಣಿಗೋಸ್ಕರ ತಾನೇ ನೀನ್ ನಮ್ಮ ಹಿಂದೆ ಬಿದ್ದಿರೋದು. ಬೇಕಾದ್ರೆ ಇದನ್ನು ತಗೋ, ಹೊರಟೋಗಿಲ್ಲಿಂದ ಹೊರಟೋಗು. ಮಾಡೋದೆಲ್ಲ ಮಾಡಿ ಈಗ ಕಣ್ಣೊರೆಸೋ ನಾಟಕ ಆಡ್ತಾ ಇದ್ಯಾ? ನಾಗಮಣಿನ ಕೊಟ್ಬಿಟ್ರೆ ಮಾಡಿದ ಪಾಪಗಳೆಲ್ಲ ಅಳಿಸೋಗುತ್ತೆ ಅನ್ನೋ ಭ್ರಮೆಯಲ್ಲಿದ್ಯಾ? ಆಗಿರೋ ತಪ್ಪಿಗೆ ಶಿಕ್ಷೆನ ಅನುಭವಿಸ್ತೆ ತಪ್ಪಿಸ್ಕೊಳ್ಳೋ ಮಾತೇ ಇಲ್ಲ. ಏ ದುಷ್ಟ, ಇನ್ನು ನಿನ್ನ ಆಟ ಮುಗಿತು. ದುರ್ದಿನಗಳು ಈಗ ಪ್ರಾರಂಭ ಆಗ್ತಿದ್ಯೋ ಪಾಪಿ, ಅನುಭವಿಸೋದಿಕ್ಕೆ ಸಿದ್ಧ ಆಗು. ಹೇಳ್ತಾ ಇದ್ದೀನಿ ತಾನೆ, ಹೇಳ್ತಾ ಇದ್ದೀನಿ ತಾನೆ. ಅದನ್ನ ತಗೊಂಡು ಸುಮ್ಮನೆ ಹೋಗು, ಹೊರಟೋಗು ಅಂದೆ. ಪರಿಣಾಮ ಚೆನ್ನಾಗಿರೋದಿಲ್ಲ. ನಾಗಮಣಿಯನ್ನು ತಗೊಂಡು ಹೊರಟೋಗು. ನಿನಗೆ ಬೇಕಾಗಿದ್ದು ಕೊಟ್ಟಿದ್ದೀನಿ ತಾನೆ, ಹೊರಟೋಗು. Yeah.